ಕೊಲೆಗಳಿಂದ ಎದ್ದು ಬಂದ ರಾಮುಲುಗೆ ಡಿಸಿಎಂ ಆಗೋ ಕನಸು. ರೆಡ್ಡಿಯ ರಾಜಕೀಯದ ನೆರಳಿನಿಂದ ಹೊರಬರುವ ಮೊದಲ ಹೆಜ್ಜೆ, ರಾಜಕೀಯದಲ್ಲಿ ಉಳಿಯುತ್ತಾ ಚಡ್ಡಿ ದೋಸ್ತ್ಗಳ ಗೆಳೆತನ. ಇದೇ ಹೊತ್ತಿನ ಸ್ಪೆಷಲ್ ಜಸ್ಟ್ ಫ್ರೆಂಡ್ಶಿಪ್ ನೋ ಪಾಲಿಟಿಕ್ಸ್. ನಾನು ಸೌಮ್ಯ ಮಳಲಿ. ಒಂದು ಕಾಲದಲ್ಲಿ ಶ್ರೀರಾಮುಲು ಮತ್ತು ರೆಡ್ಡಿ ಪಕ್ಕಾ ಚಡ್ಡಿ ದೋಸ್ತ್ಗಳು. ಹಾಗಂತ ಈಗೇನು ಅವರಿಬ್ರು ದೂರ ಆಗ್ಬಿಟ್ಟಿದ್ದಾರೆ ಅಂತಲ್ಲ. ಆದರೆ ಅಂಥದ್ದೊಂದು ಸೂಚನೆಯನ್ನ 2018 ವಿಧಾನಸಭಾ ಚುನಾವಣೆ ಇದೀಗ ಹೊರಹಾಕಿದೆ. ಹಾಗಾದ್ರೆ ರೆಡ್ಡಿ ರಾಮುಲು ನಡುವಿನ ದೋಸ್ತಿಯನ್ನ ಪರೀಕ್ಷೆಗೊಡ್ಡುತ್ತಾ ಇರೋರು ಯಾರು? ರಾಜಕೀಯದಾಟದಲ್ಲಿ ಉಳಿಯತ್ತ ಚಡ್ಡಿ ದೋಸ್ತ್ಗಳ ಗೆಳೆತನ. ಹೇಳಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ರಾಜಕೀಯ ಪಕ್ಷಗಳಲ್ಲಿ ಹೊಸದೊಂದು ಹುರುಪು, ಆತಂಕ ಒಟ್ಟೊಟ್ಟಿಗೆ ಶುರುವಾಗಿ ಬಿಡ್ತವೆ. ಇನ್ನು ರಾಜಕಾರಣಿಗಳಲ್ಲಂತೂ ಇನ್ನಿಲ್ಲದ ತಳಮಳವೇ ಸೃಷ್ಟಿಯಾಗಿ ಬಿಡುತ್ತೆ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಹೊಡೆಯೋದು, ಬಂಡಾಯ ಬೀಳೋದು, ಅಥವಾ ಟಿಕೆಟ್ ಕೊಡಿಯಂತ ಶತಾಯಗತಾಯ ಹಠಕ್ಕೆ ಬೀಳೋದು, ಈ ಬೆಳವಣಿಗೆಗಳು ಪ್ರತಿ ಚುನಾವಣೆಯಲ್ಲೂ ಸರ್ವೇ ಸಾಮಾನ್ಯ. ಇವಷ್ಟೇ ಅಲ್ಲ, ರಾಜಕಾರಣಿಗಳ ದೋಸ್ತಿ, ದ್ವೇಷ, ಪ್ರೀತಿ ಎಲ್ಲವೂ ಸಹ ಚುನಾವಣೆ ಬರ್ತಿದ್ದ ಹಾಗೆ ಹೊಸ ಹೊಸ ಅಧ್ಯಾಯಗಳಾಗಿ ತೆರೆದುಕೊಳ್ತಾ ಹೋಗ್ತವೆ. ಎಲೆಕ್ಷನ್ ಮುಗಿಯೋದ್ರೊಳಗೆ ಏನಾಗುತ್ತೆ? ರೆಡ್ಡಿ ರಾಮುಲು ಗೆಳೆತನ. ರಾಜಕೀಯ ಸ್ಥಾನಮಾನಕ್ಕಾಗಿ ಶ್ರೀರಾಮುಲು ಬಿಡಬೇಕಾ ರೆಡ್ಡಿ ಸಂಘ? ಇಂತಹದ್ದೇ ಸಾಕಷ್ಟು ವಿಶೇಷ ಬದಲಾವಣೆಗಳಿಗೆ ಸಾಕ್ಷಿಯಾಗ್ತಿದೆ ಈ ಬಾರಿಯ ವಿಧಾನಸಭಾ ಚುನಾವಣೆ. ಆಪ್ತ ಗೆಳೆಯರಾಗಿದ್ದವರು ಶತ್ರುಗಳಾಗಿದ್ದಾರೆ, ಬದ್ಧ ಶತ್ರುಗಳಾಗಿದ್ದವರು ದೋಸ್ತಿ ಮಾಡಿಕೊಂಡು ಅಖಾಡಕ್ಕಿಳಿತಿದ್ದಾರೆ. ಇವೆಲ್ಲ ಹೈಡ್ರಾಮಾಗಳ ಮಧ್ಯೆ ಬಳ್ಳಾರಿ ರಾಜಕೀಯ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಸಂಬಂಧವನ್ನ ಅಗ್ನಿ ಪರೀಕ್ಷೆಗೆ ಒಡ್ಡುವ ಕಾಲ ಹತ್ತಿರವಾದಂತೆ ಕಾಣಿಸ್ತಿದೆ. ಈ ಚುನಾವಣೆ ಮುಗಿಯುವಾಗ ಈ ಆಪ್ತ ಮಿತ್ರರ ನಡುವಿನ ಸಂಬಂಧ ಹೀಗೆ ಉಳಿದಿರುತ್ತಾ ಅಥವಾ ಶತ್ರುಗಳಾಗಿರ್ತಾರಾ ಅನ್ನೋ ಅನುಮಾನ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಹುಟ್ಟಿಸಿದೆ. ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲು ಪಾಲಾಗಿದ್ದು ಈಗ ಹೊರಗಡೆ ಇರೋ ಜನಾರ್ದನ ರೆಡ್ಡಿ ನೆತ್ತಿ ಮೇಲೆ ಇನ್ನೂ ಅಪಾಯದ ತೂಗುಗತ್ತಿ ನೇತಾಡ್ತಿದೆ. ಬಳ್ಳಾರಿ ಜಿಲ್ಲೆಗೆ ಕಾಲಿಡಬಾರದು ಅನ್ನೋ ಷರತ್ತಿನೊಂದಿಗೆ ಬಿಡುಗಡೆಯಾಗಿರುವ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿ ಮೂಲಕ ಸಕ್ರಿಯ ರಾಜಕಾರಣದಲ್ಲಿ ಧುಮುಕಬೇಕು ಅನ್ನೋ ಆಕಾಂಕ್ಷೆಯೊಂದಿಗೆ ಭರ್ಜರಿ ತಯಾರು ಮಾಡಿಕೊಂಡ್ರು. ಆದರೆ ಕ್ಲೀನ್ ಇಮೇಜ್ ಬಯಸೋ ಬಿಜೆಪಿ, ಅದರಲ್ಲೂ ಈ ಬಾರಿಯ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿರೋ ಅಮಿತ್ ಶಾ ಜನಾರ್ದನ ರೆಡ್ಡಿ ರೀಎಂಟ್ರಿಗೆ ತಡೆಯೊಡ್ಡಿದ್ದಾರೆ. ಬಿಜೆಪಿ ಪಕ್ಷಕ್ಕೂ ಜನಾರ್ದನ ರೆಡ್ಡಿಗೂ ಸಂಬಂಧವಿಲ್ಲ ಅಂತ ಶಾ ಹೇಳಿಕೆ ನೀಡಿದ್ದು ರಾಜ್ಯ ರಾಜಕೀಯದಲ್ಲಿ ಆಪ್ತ ಮಿತ್ರರಿಬ್ಬರ ನಡುವೆ ಕಂದಕವನ್ನು ಸೃಷ್ಟಿಸುವ ಅನುಮಾನಕ್ಕೆ ಕಾರಣವಾಗಿದೆ. ಹೀಗೊಂದು ಅನುಮಾನಕ್ಕೆ ಕಾರಣವಾಗಿರೋದು ನಿನ್ನೆಯಷ್ಟೇ ಶ್ರೀರಾಮುಲು ಕೊಟ್ಟಿರೋ ಹೇಳಿಕೆ. ಜನಾರ್ದನ್ ರೆಡ್ಡಿ ಅವರಿಗೆ ನನಗೆ ರಾಜಕೀಯವಾದಂಥ ಸಂಬಂಧಗಳಿಲ್ಲ, ಬಹಳ ಪ್ಲೇನ್ ಆಗಿ ಹೇಳ್ತಾ ಇದ್ದೀನಿ. ಒಬ್ಬ ಸ್ನೇಹಿತನಾಗಿ, ಒಬ್ಬ ಫ್ರೆಂಡ್ ಆಗಿ, ನನಗೆ ಮುಂಚೆಯಿಂದ ಕೂಡ ಒಬ್ಬ ಇವತ್ತು ಕೂಡ ನನ್ನ ಸ್ನೇಹಿತ, ಮುಂದೆ ಕೂಡ ನನ್ನ ಫ್ರೆಂಡು. ರಾಜಕೀಯವಾಗಿ ನಾನು ಯಾವತ್ತೂ ಕೂಡ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಮುಂಚೆಯಿಂದ ಕೂಡ ಹೇಳ್ಕೊತಾ ಬಂದಿದ್ದೀನಿ. ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ಸಲುವಾಗಿ ಅನೇಕ ಏನೇ ಕಷ್ಟಗಳು ಬಂದರೂ ಕೂಡ ನನಗೆ ಪಕ್ಷ ಮುಖ್ಯ ಅನ್ನೋಂಥ ಮಾತು ನನ್ನ ಹತ್ರ ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದನ. ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ ಸಲುವಾಗಿ ಅವರೆಲ್ಲ ಕೂಡ ಒಬ್ಬ ಕಾರ್ಯಕರ್ತನಾಗಿ ದುಡಿತಾರೆ. ಜನಾರ್ದನ ರೆಡ್ಡಿಯ ಬಲಗೈ ಬಂಟ ಈಗ ಮಾಸ್ ಲೀಡರ್. ಬಿಜೆಪಿ ಪಾಲಿಗೆ ಹಿಂದುಳಿದ ವರ್ಗದ ಪ್ರಶ್ನಾತೀತ ನಾಯಕ ಜನಾರ್ದನ ರೆಡ್ಡಿಯ ಬಲಗೈ ಬಂಟನಾಗಿ ಬೆಳೆದು ಇಂದು ರಾಜ್ಯ ರಾಜಕಾರಣದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರೋ ಶ್ರೀರಾಮುಲು ರಾಜಕೀಯದ ಅನಿವಾರ್ಯತೆಯಿಂದ ಆಡಿದ ಮಾತಿನ ಹಿಂದೆ ನಾನಾ ಗೂಢಾರ್ಥಗಳಿವೆ. ಜನಾರ್ದನ ರೆಡ್ಡಿ ಹೇಳದೆ ಒಂದು ಹುಲ್ಲುಕಡ್ಡಿಯನ್ನ ಆಚೆಗಿಡದ ರಾಮುಲು ಇವತ್ತು ರಾಜಕೀಯ ಕಾರಣಕ್ಕಾಗಿ ಈ ಒಂದು ಹೇಳಿಕೆ ನೀಡಲು ಧೈರ್ಯ ಮಾಡಿದ್ದಾರೆಂದ್ರೆ ಸಹಜವಾಗಿ ಆಶ್ಚರ್ಯವಾಗುತ್ತೆ. ಇದೀಗ ಬಿಜೆಪಿಯಲ್ಲಿ ಎಸ್ಸಿ ಸಮುದಾಯದ ಪ್ರಶ್ನಾತೀತ ನಾಯಕನಾಗಿ ಬೆಳೆದಿರೋ ಶ್ರೀರಾಮುಲು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಡಿಸಿಎಂ ಆಗ್ತಾರೆ ಅನ್ನೋ ವಿಚಾರವು ಸಾಕಷ್ಟು ಸದ್ದು ಮಾಡ್ತಿದೆ.
ಪಕ್ಷ ಇಂತಹದ್ದೊಂದು ಸ್ಥಾನಮಾನ ಕೊಟ್ಟರೆ ನಿರ್ವಹಿಸ್ತೀನಿ ಎಂಬ ಮೂಲಕ ಶ್ರೀರಾಮುಲು ಕೂಡ ತಮ್ಮ ಮನದಿಂಗಿತವನ್ನ ಹೊರಹಾಕಿದ್ದಾರೆ. ಹೀಗೆ ಶ್ರೀರಾಮುಲು ಸದ್ಯ ರಾಜ್ಯ ರಾಜಕೀಯದಲ್ಲಿ ಪೀಕ್ನಲ್ಲಿದ್ದರೆ, ಇನ್ನೊಂದೆಡೆ ಅದೇ ರಾಜಕೀಯಕ್ಕಾಗಿ ತಮ್ಮ ಆತ್ಮೀಯ ಗುರು ರೆಡ್ಡಿ ಜೊತೆಗಿನ ಬಾಂಧವ್ಯವನ್ನ ತೋರ್ಪಡಿಸಿಕೊಳ್ಳೋಕೆ ಸಾಧ್ಯವಾಗದೇ ಇರೋ ಇಬ್ಬಂದಿಯ ಪರಿಸ್ಥಿತಿ ಅಂತಿಮವಾಗಿ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಅನ್ನೋದು ಕುತೂಹಲ. ಈ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಈ ಹಿಂದೆ ಇವರಿಬ್ಬರ ನಡುವಿದ್ದ ಗಟ್ಟಿಯಾದ ಸಂಬಂಧ. ಜನಾರ್ದನ ರೆಡ್ಡಿ ಬೆಳೆದಿದ್ದೇ ರಾಮುಲು ಕೃಪಾಕಟಾಕ್ಷದಿಂದಾನ. ಬಂಟನನ್ನ ಮುಂದೆ ಬಿಟ್ಟು ಜನಬೆಂಬಲ ಪಡೆದುಕೊಂಡ್ರ ರೆಡ್ಡಿ. ಗಣಿಧಣಿಗಳ ಬಂಟನಾಗಿ ರಾಜ್ಯ ರಾಜಕೀಯದಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಬಹುಬೇಗನೆ ಬೆಳೆದು ಬಂದ ನಾಯಕ ಶ್ರೀರಾಮುಲು ಆರಂಭದ ದಿನಗಳಲ್ಲಿ ರೆಡ್ಡಿ ಬ್ರದರ್ಸ್ನ ನೆರಳಾಗಿ ಮಾತ್ರ ಕಾಣಿಸಿಕೊಂಡ್ರೂ ಜನಾರ್ದನ ರೆಡ್ಡಿಯ ಬಲಗೈ ಬಂಟ ಅನ್ನೋದು ಬಿಟ್ರೆ ಬಳ್ಳಾರಿ ರಾಜಕಾರಣದಲ್ಲಿ ಅದಕ್ಕಿಂತ ಹೆಚ್ಚಾಗಿ ಪರಿಚಯವಾಗಿರಲಿಲ್ಲ ಶ್ರೀರಾಮುಲು. ಆದರೆ ಸ್ವಾಮಿ ಕಾರ್ಯವನ್ನ ಮಾಡ್ತಾ ಮಾಡ್ತಾ ಈ ಭಾಗದ ಶಕ್ತಿ ರಾಜಕಾರಣಿಯಾಗಿ ಕಾಣಿಸಿಕೊಂಡಿದ್ರು. ಇದಕ್ಕೆಲ್ಲ ಜನಾರ್ದನ ರೆಡ್ಡಿಯ ಬಂಟ ಅನ್ನೋ ಶ್ರೀರಕ್ಷೆ ಶ್ರೀರಾಮುಲು ಹಿಂದಿತ್ತು. ಆ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಶುರುವಾದ ಗಣಿಧಣಿಗಳ ಪಾರುಪತ್ಯ ಏರುಗತಿಯಲ್ಲಿ ಸಾಗಿ ಇದು ಇಡೀ ರಾಜ್ಯದೆಲ್ಲೆಡೆ ವ್ಯಾಪಿಸಿದಾಗ ಈ ರೆಡ್ಡಿಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಿದ್ದು ಸಿದ್ದರಾಮಯ್ಯ. ಅಂದು ಬಿಎಸ್ವೈ ಸರ್ಕಾರದಲ್ಲಿ ಮೆರೆಯುತ್ತಿದ್ದ ಗಣಿಧಣಿಗಳ ಅಕ್ರಮ ಗಣಿಗಾರಿಕೆ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಸಿದ್ದರಾಮಯ್ಯ ಪಾದಯಾತ್ರೆ ಕೈಗೊಂಡಿದ್ದರ ಪರಿಣಾಮ ಇಡೀ ದೇಶದ ಎದುರೇ ಅಪರಾಧಿಗಳಾಗಿ ರೆಡ್ಡಿಗಳು ತಲೆ ತಗ್ಗಿಸುವಂತಾಗಿದ್ದು ಈಗ ಇತಿಹಾಸ. ಹೀಗೆ ರೆಡ್ಡಿ ಜೈಲು ಸೇರಿದಾಗ ರಾಜಕೀಯವಾಗಿ ಅತಂತ್ರರಾದವರು ಶ್ರೀರಾಮುಲು. ಆದರೆ ಸ್ವಾಮಿನಿಷ್ಠೆಯನ್ನ ಆಗಲೂ ಬಿಡದ ರಾಮುಲು ಜೈಲಿಗೆ ಹೋಗಿ ಭೇಟಿಯಾಗ್ತಾ ರೆಡ್ಡಿ ಜೊತೆ ಆತ್ಮೀಯರಾಗಿಯೇ ಉಳಿದುಕೊಂಡ್ರು. ರೆಡ್ಡಿ ಕೃಪೆಯಿಂದ ಅದಾಗಲೇ ಶ್ರೀರಾಮುಲು ಬಳ್ಳಾರಿ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಿ ಹೆಸರು ಮಾಡಿದ್ರು. ಪಕ್ಷಾತೀತವಾಗಿ ಬೆಳೆಸಿದ ಸ್ನೇಹ ಹಾಗೂ ರಾಜಕೀಯದಲ್ಲಿ ಅಪರೂಪವಾಗಿ ಕಾಣಸಿಗೋ ಮುಗ್ಧತೆ ರಾಮುಲುವನ್ನ ಮತ್ತೆ ಬೆಳೆಯುವಂತೆ ಮಾಡಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಷ್ಟಕಾಲದಲ್ಲಿ ಶ್ರೀರಾಮುಲುವನ್ನ ನಾಯಕ ಸಮುದಾಯ ಕೈಬಿಡದೆ ಕಾಪಾಡಿತ್ತು. ಹೀಗಾಗಿ ರೆಡ್ಡಿ ಜೈಲಲ್ಲಿದ್ದರೂ ಶ್ರೀರಾಮುಲು ಇತ್ತ ರಾಜಕೀಯದಲ್ಲಿ ಬೆಳೆಯುತ್ತಾ ಹೋದ್ರು. ಹೀಗೆ ರೆಡ್ಡಿ ನೆರಳಿನಾಚೆಗೂ ಶ್ರೀರಾಮುಲು ಬೆಳೆಯುತ್ತಾ ಹೋದ್ರು. ಹಾಗ ನೋಡಿದ್ರೆ ಜನಾರ್ದನ ರೆಡ್ಡಿ ಬಲಗೈ ಬಂಟ ಅಂತ ಶ್ರೀರಾಮುಲು ಗುರುತಿಸಿಕೊಂಡಿದ್ರು. ರಾಜಕೀಯದಲ್ಲಿ ಜನಾರ್ದನ ರೆಡ್ಡಿ ಬೆಳೆಯೋಕೆ ಸಹಾಯವಾಗಿದ್ದು ಇದೇ ಶ್ರೀರಾಮುಲು ಅಂದ್ರೂ ತಪ್ಪಾಗಲ್ಲ. ಶ್ರೀರಾಮುಲು ಹಿಂದಿರೋ ಜಾತಿ ಬಲವನ್ನ ಮೊದಲಿನಿಂದಲೂ ಬಲ್ಲ ಜನಾರ್ದನ ರೆಡ್ಡಿ ಅದನ್ನೇ ರಾಜಕೀಯ ಶಕ್ತಿಯಾಗಿಸಲು ಪ್ರಯತ್ನಿಸಿ ಸಫಲರಾದ್ರು. ಸ್ವತಃ ರೆಡ್ಡಿಗೆ ಜನಬೆಂಬಲ ಕಡಿಮೆ ಇದ್ರೂ ಶ್ರೀರಾಮುಲುವನ್ನ ಮುಂದಿಟ್ಕೊಂಡು ಜನಬೆಂಬಲವನ್ನ ಹೆಚ್ಚಿಸಿಕೊಂಡು ಬೆಳೆಯುವಲ್ಲಿ ಯಶಸ್ವಿಯಾದ್ರು. ಶ್ರೀರಾಮುಲುವನ್ನೇ ಮುಂದುವರಿಸಿಕೊಂಡು ನಾಯಕ ಸಮುದಾಯದ ಜನರೇ ಹೆಚ್ಚಾಗಿರುವ ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳದ ಹಲವು ಕ್ಷೇತ್ರಗಳಲ್ಲಿ ಹಿಡಿತವನ್ನು ಸಾಧಿಸಲು ಮುಂದಾಗಿ ಸಾಕಷ್ಟು ಯಶಸ್ವಿಯೂ ಆಗಿದ್ರು. ಜನಾರ್ದನ ರೆಡ್ಡಿಯ ರಾಜಕೀಯ ಬೆಳವಣಿಗೆಯ ಈ ಕಾರಣಕ್ಕೆ ಶ್ರೀರಾಮುಲು ಕೂಡ ವಾಲ್ಮೀಕಿ ಸಮುದಾಯದ ಜನರಿಗೆ ಬಹಳಷ್ಟು ಹತ್ತಿರವಾಗಿ ಸಾಕಷ್ಟು ಸಹಾಯವನ್ನು ಮಾಡ್ತಾ ಮಾಡ್ತಾ ಪ್ರೀತಿ ವಿಶ್ವಾಸ ಗಳಿಸಿದ್ರು. ಮೂಲತಃ ಹಿಂದುಳಿದ ಜನಾಂಗದಿಂದ ಬಂದಿದ್ದ ಶ್ರೀರಾಮುಲು ರೆಡ್ಡಿಗಾಗಿ ಹೀಗೆ ಹಿಂದುಳಿದ ಸಮುದಾಯದೊಂದಿಗೆ ಬೆರೆಯೋದು ಕಷ್ಟವಾಗಲಿಲ್ಲ. ಶ್ರೀರಾಮುಲುವಿನ ಈ ಗುಣದಿಂದ ನಾಯಕ ಸಮುದಾಯದ ಒಗ್ಗಟ್ಟಿನಿಂದ ತಮ್ಮ ನಾಯಕನೆಂದೇ ತಾವೇ ಬೆಳೆಸಿಕೊಂಡು ಮುನ್ನಡೆಸಿದವು. ಶ್ರೀರಾಮುಲು ಬಿಜೆಪಿ ಪ್ರಭಾವಿ ನಾಯಕನಾಗಿ ಬೆಳೆದದ್ದು ಹೇಗೆ? ರೆಡ್ಡಿ ನೆರಳಿಲ್ಲದೆ ರಾಮುಲುಗೆ ಸೂಕ್ತ ಸ್ಥಾನಮಾನ ಸಿಕ್ಕಿದ್ದು ಹೇಗೆ? ಹೀಗೆ ಜನಾರ್ದನ ರೆಡ್ಡಿಗಾಗಿಯೇ ಕೆಲಸ ಮಾಡ್ತಾ ಬಂದಿದ್ದ ಶ್ರೀರಾಮುಲು ಜನಾರ್ದನ ರೆಡ್ಡಿ ಜೈಲಿಗೆ ಹೋದಾಗ ಒಬ್ಬಂಟಿಯಾಗಿ ತನ್ನ ಸ್ಥಾನವೇನು ಅನ್ನೋ ಕಡೆ ಚಿಂತಿಸುವಂತೆ ಮಾಡಿತ್ತು. ತನ್ನನ್ನ ಪ್ರಸ್ತುತ ರಾಜಕೀಯದಲ್ಲಿ ಉಳಿಸಿಕೊಳ್ಳೋಕೆ ಹಿಂದುಳಿದ ಸಮುದಾಯದ ಜನರನ್ನ ಸಂಘಟಿಸ್ತಾ ನಾಯಕ ಸಮುದಾಯದ ಹಲವಾರು ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಾ ವರ್ಚಸ್ಸು ವೃದ್ಧಿಸಿಕೊಂಡ್ರು. ಇದೀಗ ರೆಡ್ಡಿ ನೆರಳಿಲ್ಲದೇ ಇದ್ರೂ ಶ್ರೀರಾಮುಲು ಸ್ವಂತ ಶಕ್ತಿಯನ್ನ ಗಳಿಸಿಕೊಂಡಿದ್ದು ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದಿದ್ದಾರೆ.
ಇಷ್ಟೆಲ್ಲ ಬೆಳವಣಿಗೆ ಹಾಗೂ ಬದಲಾವಣೆಗಳ ನಡುವೆ ಸ್ವತಃ ಬಿಜೆಪಿಯೇ ಜನಾರ್ದನ ರೆಡ್ಡಿಯಿಂದ ಅಂತರ ಕಾಯ್ದುಕೊಂಡಿದ್ರೂ ರಾಮುಲು ಮಾತ್ರ ರೆಡ್ಡಿ ಕೈಬಿಟ್ಟಿಲ್ಲ. ಅತ್ತ ಕಡೆ ಜನಾರ್ದನ ರೆಡ್ಡಿಯು ತನ್ನ ಬಲಗೈ ಬಂಟನ ಬೆಳವಣಿಗೆ ಬಗ್ಗೆ ಅಸೂಯೆ ಪಟ್ಟಿಲ್ಲ. ಬದಲಾಗಿ ಇನ್ನೂ ಎತ್ತರಕ್ಕೆ ಬೆಳೆಸೋಕೆ ತೆರೆಮರೆಯಲ್ಲಿ ಹೋರಾಡುತ್ತಲೇ ಬಂದಿದ್ದಾರೆ. ಆದರೆ ಈಗ ಯಾಕೋ ಎಲೆಕ್ಷನ್ ಹತ್ತಿರ ಬರ್ತಿದ್ದಂತೆ ಆಗ್ತಿರೋ ಬದಲಾವಣೆ, ರಾಜಕೀಯ ನಾಯಕರ ಹೇಳಿಕೆಗಳು ಈ ಇಬ್ಬರ ನಡುವೆ ಬಿರುಕು ಮೂಡುವಂತೆ ಮಾಡುತ್ತಾ ಅನ್ನೋ ಅನುಮಾನವನ್ನು ಹುಟ್ಟಿಸಿದೆ. ಈ ಚುನಾವಣೆಯಲ್ಲಿ ಶ್ರೀರಾಮುಲು ಅಗತ್ಯ, ಬಿಜೆಪಿಗೆ ಅನಿವಾರ್ಯವಾಗಿದೆ. ಈ ಕಡೆ ರಾಮುಲುಗೆ ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಈ ಚುನಾವಣೆಗಿಂತ ಉತ್ತಮ ವೇದಿಕೆ ಮತ್ತೊಂದಿಲ್ಲ. ಆದರೆ ಈ ಅನಿವಾರ್ಯತೆ ಹಾಗೂ ಅವಕಾಶಗಳ ನಡುವೆ ಬಿಜೆಪಿ ಹಾಗೂ ರಾಮುಲುಗೆ ಸವಾಲಾಗಿರೋದು ಜನಾರ್ದನ ರೆಡ್ಡಿ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಚುನಾವಣೆ ಬಂದಾಗ ರಾಜಕೀಯ ಪಕ್ಷಗಳಿಗೆ ಒಂದಷ್ಟು ಅನಿವಾರ್ಯತೆಗಳು ಎದುರಾಗ್ತದೆ. ಅದರಲ್ಲಿ ಪ್ರಮುಖವಾಗಿರೋ ಅನಿವಾರ್ಯತೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಿರೋದು. ಎಷ್ಟೋ ಉದ್ಯಮಿಗಳು ಈ ಹಣದ ಆಮಿಷವನ್ನಿಟ್ಕೊಂಡೇ ರಾಜಕೀಯದಲ್ಲಿ ಅವಕಾಶ ಗಿಟ್ಟಿಸಿಕೊಂಡ ಅದೆಷ್ಟೋ ಉದಾಹರಣೆ ನಮ್ಮಲ್ಲಿದೆ. ಬಿಜೆಪಿಯು ಇದರಿಂದ ಹೊರತಾಗಿಲ್ಲ. ಇದೀಗ ರಾಜ್ಯ ರಾಜಕಾರಣದಲ್ಲೂ ಅಷ್ಟೇ. ಬಿಜೆಪಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ರೆಡ್ಡಿ ಹಣ ಬೇಕು, ಆದರೆ ಅವರಿಗಂಟಿರೋ ಕಳಂಕ ಬೇಡ. ಶ್ರೀರಾಮುಲುಗಿರೋ ಜನಬೆಂಬಲ ಬೇಕು, ಆದರೆ ಅದೇ ರಾಮುಲುಗೆ ರೆಡ್ಡಿ ಜೊತೆಗಿರುವ ಸಂಘ ಬೇಡ. ಈ ಪರಿಸ್ಥಿತಿಯಿಂದಾಗಿ ರಾಮುಲು ಈಗ ಅಡಕತ್ತರಿಯಲ್ಲಿ ಸಿಕ್ಕಿಹಾಕಿಕೊಳ್ಳುವಂತಾಗಿದೆ. ಶ್ರೀರಾಮುಲುರನ್ನ ಡಿಸಿಎಂ ಮಾಡ್ತೀನಿ ಅನ್ನೋ ಪಣ ತೊಟ್ಟಿದ್ದಾರಾ ರೆಡ್ಡಿ? ಬಳಕಾಲ್ಮೂರ್ನಲ್ಲಿ ರಾಮುಲು ಅಖಾಡಕ್ಕಿಳಿಯಲು ರೆಡ್ಡಿ ಕಾರಣವ? ಜನಾರ್ದನ ರೆಡ್ಡಿ ಈ ಹಿಂದೆಯೇ ಬಳ್ಳಾರಿ ಗಡಿಭಾಗದಲ್ಲಿ ವಾಸ್ತವ್ಯ ಹೂಡಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗುವ ಬಗ್ಗೆ ಚಿಂತಿಸಿದ್ರು. ಬಿಜೆಪಿ ಮಾತ್ರ ಸ್ಪಷ್ಟವಾಗಿ ಪಕ್ಷ ಸಂಘಟನೆಯನ್ನಾಗಲಿ ಅಥವಾ ಚುನಾವಣೆಯ ಯಾವುದೇ ಕೆಲಸಗಳಲ್ಲಾಗಲಿ ಭಾಗಿಯಾಗುವಂತಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರವಾನಿಸಿತ್ತು. ಬಿಜೆಪಿಯ ಈ ನಡೆ ವಿರುದ್ಧ ರೆಡ್ಡಿ ಹೋರಾಡದೇ ಇದ್ರೂ ಬಿಜೆಪಿಗೆ ಜನಾರ್ದನ ರೆಡ್ಡಿಯ ಋಣ ಸಂದಾಯ ಮಾಡುವ ಹೊಣೆ ಇದೆ. ಇನ್ನು ರೆಡ್ಡಿಯವರನ್ನ ಅಪಾಯಕ್ಕೊಡ್ಡಿ ರಾಜಕೀಯ ನಿರ್ಧಾರವನ್ನ ಕೈಗೊಳ್ಳುವ ಶಕ್ತಿಯಾಗ್ಲಿ ಆ ಬಗ್ಗೆ ಯೋಚನೆಯಾಗ್ಲಿ ಶ್ರೀರಾಮುಲು ಕೂಡ ಮಾಡಿಲ್ಲ. ನಾಯಕ ಸಮುದಾಯದ ಪ್ರಭಾವಿ ನಾಯಕನಾಗಿ ಶ್ರೀರಾಮುಲು ಬೆಳೆದಿದ್ರೂ ಜನಾರ್ದನ ರೆಡ್ಡಿಯನ್ನ ಬಿಟ್ಟು ಮುನ್ನಡೆಯುವ ಸಾಧ್ಯತೆ ಬಹಳ ಕಡಿಮೆ ಎನ್ನಲಾಗಿದೆ. ಇನ್ನೊಂದು ಕಡೆ ಬಿಜೆಪಿ ರೆಡ್ಡಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂದಿದ್ರು ರೆಡ್ಡಿ ಮಾತ್ರ ಶ್ರೀರಾಮುಲುವನ್ನ ಗೆಲ್ಲಿಸಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡೇ ಮಾಡ್ತೀನಿ ಅನ್ನೋ ಪಣ ತೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಈ ಬಾರಿ ಶ್ರೀರಾಮುಲು ಬಳ್ಳಾರಿಯಲ್ಲಿ ಚುನಾವಣೆಗೆ ನಿಲ್ಲದೆ ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಿಂದಲೇ ಅಖಾಡಕ್ಕಿಳಿಯಿರಿ ಅನ್ನೋ ಪ್ಲಾನ್ ಮಾಡಿದ್ದೇ ಜನಾರ್ದನ ರೆಡ್ಡಿ ಅನ್ನೋ ಮಾಹಿತಿ ಇದೆ. ಶ್ರೀರಾಮುಲು ರಾಜ್ಯಾದ್ಯಂತ ಓಡಾಡಿ ಪಕ್ಷಕ್ಕೆ ಅತಿ ಹೆಚ್ಚಿನ ಸೀಟು ಗೆಲ್ಲೋಕೆ ಶ್ರಮಿಸಲಿ, ನಾನು ಸ್ನೇಹಿತನ ಕ್ಷೇತ್ರದ ಜವಾಬ್ದಾರಿ ಹೊತ್ತುಕೊಂಡು ಅವನನ್ನ ಗೆಲ್ಲಿಸ್ತೇನೆ ಅಂತ ಸ್ವತಃ ರೆಡ್ಡಿಯೇ ತಮ್ಮ ಆಪ್ತ ಮಿತ್ರರಲ್ಲಿ ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಚಿತ್ರದುರ್ಗ ಹಾಗೂ ಬಳ್ಳಾರಿಯ ಗಡಿ ಭಾಗದಲ್ಲಿ ಈಗಾಗಲೇ ಜನಾರ್ದನ ರೆಡ್ಡಿ ವಾಸ್ತವ್ಯ ಹೂಡುವ ಯೋಚನೆಯನ್ನೂ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಇವೆಲ್ಲದರ ನಡುವೆ ಪಕ್ಷದಲ್ಲಿ ಸ್ಥಾನಮಾನ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಕಡೆ ಮುಖ ಮಾಡುತ್ತಿದ್ದಾರೆ ಅನ್ನೋ ವಿಚಾರವು ಸ್ವಲ್ಪ ದಿನಗಳ ಹಿಂದೆ ಹರಿದಾಡಿತ್ತು. ಆದರೆ ಇವೆಲ್ಲವನ್ನ ಸ್ಪಷ್ಟವಾಗಿ ರೆಡ್ಡಿ ನಿರಾಕರಿಸಿದ್ದು, ರಾಮುಲುವನ್ನ ಉಪಮುಖ್ಯಮಂತ್ರಿಯಾಗಿಸೋದೇ ನನ್ನ ಗುರಿ ಅಂತ ಮುನ್ನಡೆದಿದ್ದಾರೆ. ಬಂದು ಜನಾರ್ದನ ರೆಡ್ಡಿ ತಾನು ರಾಜಕೀಯದಲ್ಲಿ ಬೆಳೆಯೋಕೆ ಹಿಂದುಳಿದ ವರ್ಗದ ಶ್ರೀರಾಮುಲುವನ್ನ ಮುಂದಿಟ್ಕೊಂಡ್ರು. ಆದರೆ ಈಗ ತಮ್ಮ ಬಂಟನ ರಾಜಕೀಯ ಬೆಳವಣಿಗೆಗೆ ತೆರೆಮರೆಯಲ್ಲಿ ಜನಾರ್ದನ ರೆಡ್ಡಿ ಶ್ರಮ ಪಡ್ತಾ ಇದ್ದಾರೆ.
ಬಿಜೆಪಿ ಎಷ್ಟೇ ಶ್ರೀರಾಮುಲು ರೆಡ್ಡಿ ಸಂಘ ಬಿಡೋದಿಕ್ಕೆ ಒತ್ತಡ ಹಾಕಿದ್ರೂ ಈ ಚೆಡ್ಡಿ ದೋಸ್ತ್ಗಳನ್ನ ದೂರ ಮಾಡೋದು ಅಷ್ಟು ಸುಲಭವಲ್ಲ ಅನ್ನೋದು ತಿಳಿಯಬೇಕಾದ ಸತ್ಯ. ಯಾಕಂದ್ರೆ ರೆಡ್ಡಿ ಜೈಲಿಗೆ ಹೋದ ಮೇಲೆ ಬಿಎಸ್ಆರ್ ಪಕ್ಷ ಸ್ಥಾಪಿಸಿ ಬಿಜೆಪಿಯಿಂದ ಹೊರ ಹೋದ್ರೆ ಹೊರತು ತಮ್ಮ ಗೆಳೆಯನ ಕೈಬಿಡಲಿಲ್ಲ. ಸ್ವತಃ ಜನಾರ್ದನ ರೆಡ್ಡಿ ಸಹೋದರರೇ ದೂರಾದರೂ ರಾಮುಲು ಮಾತ್ರ ರೆಡ್ಡಿಯ ಜೀವನದ ಏಳು ಬೀಳುಗಳಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ್ರು. ಹಾಗಿದ್ದಾಗ ಈಗ ಅಧಿಕಾರದ ಕಾರಣಕ್ಕೆ ರೆಡ್ಡಿ ಸಂಘ ಬಿಡ್ತಾರೆ ಅಂತ ಸುಲಭವಾಗಿ ಹೇಳೋಕೆ ಸಾಧ್ಯವಾಗಲ್ಲ. ಹಾಗಂತ ರಾಜಕಾರಣದಲ್ಲಿ ಇಂತಹದ್ದೊಂದು ಘಟನೆ ನಡೆಯಲ್ಲ ಅನ್ನೋಕ್ಕೂ ಸಾಧ್ಯವಾಗಲ್ಲ. ತಂದೆ ಮಕ್ಕಳ ನಡುವೆಯೇ ಶತ್ರುತ್ವವನ್ನ ಹುಟ್ಟುಹಾಕಿಸೋ ಈ ರಾಜಕೀಯ, ಗೆಳೆಯರ ನಡುವೆ ಕಂದಕ ಸೃಷ್ಟಿ ಮಾಡೋದು ಕಷ್ಟವೇನಲ್ಲ. ಸದ್ಯಕ್ಕೆ ರೆಡ್ಡಿ ಹಾಗೂ ಶ್ರೀರಾಮುಲು ಒಂದೇ ದೋಣಿಯ ನಾವಿಕರಂತೆ ಕಾಣುತ್ತಾರೆ. ಬಿಜೆಪಿಯಲ್ಲಿ ನಾಯಕ ಸಮುದಾಯದ ಪ್ರಶ್ನಾತೀತ ನಾಯಕ ಅನ್ನೋ ಕಾರಣಕ್ಕೆ ಶ್ರೀರಾಮುಲುಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಾಗಿದೆ. ಆದರೆ ಒಂದು ಸಮುದಾಯ ಅಥವಾ ಯಾವುದೇ ಜಾತಿಯ ನಾಯಕತ್ವದ ಪ್ರಶ್ನೆ ಬಂದಾಗ ರಾಜಕೀಯದಲ್ಲಿ ಏಳು ಬೀಳುಗಳು ಆಗ್ತಾನೆ ಇರ್ತವೆ. ರಾಜಕೀಯ ಸನ್ನಿವೇಶಗಳು ಬದಲಾದಂತೆ ಸಮುದಾಯಗಳ ಒಲವಿನಲ್ಲೂ ಏರಿಳಿತಗಳು ಆಗೋದು ಸಾಮಾನ್ಯ. ಹೀಗಾಗಿ ರೆಡ್ಡಿ ಶಕ್ತಿ ರಾಮುಲು ಹಿಂದೆ ಇರದೇ ಇದ್ರೆ ಮುಂದುವರಿಯುವುದು ಕಷ್ಟವಾಗಲೂಬಹುದು. ರೆಡ್ಡಿ ಹಾಗೂ ಶ್ರೀರಾಮುಲು ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದಾರೆ. ಒಂದು ವೇಳೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ರಾಜಕೀಯ ಬೆಳವಣಿಗೆ ಮೇಲೆ ಅಸೂಯೆ ಪಟ್ಟಿದ್ದೇ ಆದಲ್ಲಿ ಈ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಆಗೋ ಸಾಧ್ಯತೆಯೂ ಇಲ್ಲದಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ರೆಡ್ಡಿಗೂ ಶ್ರೀರಾಮುಲು ಗೆಳೆತನ ಅನಿವಾರ್ಯವಿದೆ. ಅಧ್ಯಕ್ಷರೇ ರೆಡ್ಡಿಗೂ ಪಕ್ಷಕ್ಕೂ ಸಂಬಂಧವಿಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಇನ್ನೊಂದ್ ಕಡೆ ಶ್ರೀರಾಮುಲು ಕೂಡ ನಮ್ಮ ನಡುವೆ ರಾಜಕೀಯ ಸಂಘ ಇಲ್ಲ ಅಂದಿರೋದು ಇವರಿಬ್ಬರ ನಡುವೆ ಕಂದಕ ಸೃಷ್ಟಿಯಾಗುತ್ತಾ ಅನ್ನೋ ಅನುಮಾನ ಹುಟ್ಟಿಸಿದೆ. ರಾಜ್ಯ ರಾಜಕೀಯ ಇಬ್ಬರು ಆತ್ಮೀಯ ಗೆಳೆಯರನ್ನ ಬೇರ್ಪಡಿಸುತ್ತಾ ಅಥವಾ ಹೀಗೆಯೇ ಮುಂದುವರಿಯುವಂತೆ ಮಾಡುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇದೇ ಹೊತ್ತಿನ ವಿಶೇಷ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.